ನನ್ನ ಆತ್ಮೀಯ ಎಲ್ಲ ಸ್ನೇಹಿತರಿಗೆ ಹಾಗೂ ಅಕ್ಕ ತಂಗಿಯರಿಗೆ ರಕ್ಷಾಬಂಧನದ ಅನಂತ ಕೋಟಿ ಶುಭಾಶಯಗಳು. ಗೆಳೆಯರೇ ಹಾಗೂ ನನ್ನ ಅಕ್ಕ ತಂಗಿಯರೇ, ಆಧುನಿಕವನ್ನು ಒಂದು ಪುಸ್ತಕದಲ್ಲಿ ಏನು ಹೇಳ್ತಾರೆ ಗೊತ್ತಾ? ಯತ್ರ ನಾರ್ಯಸ್ತು ಪೂಜ್ಯತೆ ರಮಂತಿಯು ಹತತ್ರ ದೇವತಾ ಅಂತ ಹೇಳ್ತಾರೆ. ಇದರ ಕನ್ನಡದಲ್ಲಿ ಅರ್ಥ, ಎಲ್ಲಿ ಹೆಣ್ಣನ್ನು ಸಮಾನತೆ ಹಾಗೂ ಸಮಾನತೆಯ ದೃಷ್ಟಿಯಿಂದ ನೋಡುತ್ತವೆಯೋ ಅಲ್ಲಿ ದೇವತೆಗಳು ಸ್ಮರಣೆ ಮಾಡುತ್ತವೆ ಎಂದು ಅರ್ಥವಾಗುತ್ತದೆ. ನಾ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಹೆಣ್ಣು ಮಕ್ಕಳು ಪ್ರೌಢ ವ್ಯವಸ್ಥೆಗೆ ಬಂದಾಗ ಮನೆಯವರಿಗೆ ಒಂದು ಚಿಂತೆ ಇರುತ್ತೆ. ಹೆಣ್ಣು ಮಕ್ಕಳು ಮದುವೆ ಮಾಡಬೇಕಾದ್ರೆ ಹಣ ಬೇಕು, ಬಂಗಾರ ಬೇಕು ಅಂತ ಕಷ್ಟಪಟ್ಟು ಅದನ್ನು ಸಂಗ್ರಹಣೆ ಮಾಡುತ್ತಾರೆ. ಕಷ್ಟಪಟ್ಟು ಒಂದು ಕಡೆ ಸಂಬಂಧ ನೋಡಿ ಮದುವೆನೂ ಮಾಡ್ತಾರೆ. ಆದರೆ ಅವರು ಅಲ್ಲಿ ಸುಖವಾಗಿ ಇರ್ತಾರೋ ಇಲ್ಲವೋ ಅನ್ನೋದು ಗ್ಯಾರಂಟಿ ಇರಲ್ಲ. ಅದಕ್ಕಾಗಿ ನನ್ನೊಂದು ವಿನಂತಿ ಏನಪ್ಪ ಅಂತಂದರೆ, ಹೆಣ್ಣಿನ ಮದುವೆಗೋಸ್ಕರ ಎಷ್ಟು ನೀವು ಬಂಗಾರ ಹಾಗೂ ಹಣವನ್ನು ಸಂಗ್ರಹಣೆ ಮಾಡುತ್ತಲೂ ಕಷ್ಟಪಡ್ತಿರೋ ಅಷ್ಟೇ ಅವರ ಶಿಕ್ಷಣಕ್ಕಾಗಿ ಕಷ್ಟಪಡಿ. ಆ ಹಣ, ಆ ಬಂಗಾರ ಹೆಣ್ಣಿನ ಶಿಕ್ಷಣಕ್ಕಾಗಿ ನೀವು ಉಪಯೋಗಿಸಿ. ಸಂಬಂಧ ನೀವು ಹುಡುಕುವ ಅವಶ್ಯಕತೆ ಇಲ್ಲ, ಸಂಬಂಧ ಅವ್ರನ್ನ ಹುಡ್ಕೊಂಡು ಬರುತ್ತದೆ. ಒಂದು ವೇಳೆ ನೀವು ಮದುವೆ ಮಾಡಿಕೊಟ್ಟ ಪತಿ ಕೈ ಬಿಟ್ಟರು, ಅವರಿಗೆ ಕಲಿಸಿದಂಥ ಶಿಕ್ಷಣ ವಿದ್ಯೆ ಅವರ ಕೈ ಬಿಡಲ್ಲ, ಅವರ ಭವಿಷ್ಯ ಉಜ್ವಲವಾಗುತ್ತೆ. ಇಷ್ಟೇ ನನ್ನ ವಿನಂತಿ. ಎಲ್ಲ ಅಕ್ಕ ತಂಗಿಯರು, ಎಲ್ಲ ಅಣ್ಣ ತಮ್ಮಂದರ ಸಂಬಂಧ ಸೂರ್ಯ ಚಂದ್ರ ಇರುವರಿಗೂ ಈ ಭೂಮಿಯ ಮೇಲೆ ಶಾಶ್ವತವಾಗಿರಲಿ, ಕಾಲೋ ಕಾಲ ಇರಲಿ ಅಂತ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.